ತುಮಕೂರಿನ ಅಶೋಕ ನಗರದಲ್ಲಿ ಹೃದಯ ಸರ ಗಳ್ಳತನಕ್ಕೆ ಕಳ್ಳರು ಯತ್ನಿಸಿದ್ದಾರೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗ್ತಿದೆ ನೋಡಿ. ಅಶೋಕ ನಗರದಲ್ಲಿ ಹೃದಯ ಸರ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಕಳ್ಳರು. ಸರ ಕಳ್ಳನನ್ನ ಹಿಂಬಾಲಿಸಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸಾರ್ವಜನಿಕರು. ಪೊಲೀಸರು ಮಾಡಬೇಕಾದಂತಹ ಕೆಲಸ ಇಲ್ಲಿ ಸಾರ್ವಜನಿಕರು ಮಾಡಿದ್ದಾರೆ. ಇಂದು ಮಧ್ಯಾಹ್ನ ಸುಮಾರು 3:30ಕ್ಕೆ ಕಳ್ಳತನಕ್ಕೆ ನಡೆದ ಘಟನೆ ಇದು. ಒಂಟಿಯಾಗಿ ಸಂಚರಿಸ್ತಾ ಇರುವಂತಹ ಹೃದಯನ್ನ ಟಾರ್ಗೆಟ್ ಮಾಡಿದ್ದಾರೆ ಕಳ್ಳರು. ಟಾರ್ಗೆಟ್ ಅನ್ನ ಮಾಡಿ ಆ ಹೃದಯ ಕತ್ತಿನಲ್ಲಿ ಇರುವಂತಹ ಸರವನ್ನ ಕಳ್ಳತನ ಮಾಡಲು ಯತ್ನಿಸಿದ್ದಾರೆ. ಅಜ್ಜಿಯ ಕುತ್ತಿಗೆಯಿಂದ ಚಿನ್ನದ ಸರವನ್ನ ಕದಿಯಲು ಯತ್ನಿಸುವಾಗ ಸಿಕ್ಕಿ ಬಿದ್ದಿದ್ದಾನೆ ಕಳ್ಳ. ಬಹಳ ಎಚ್ಚೆತ್ತುಕೊಂಡು ಹೋಗ್ಬೇಕಾಗುತ್ತೆ ನಾವೆಲ್ಲಾದ್ರೂ ಹೋಗ್ಬೇಕಾಗಿತ್ತು ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಯಾರು ಜನರು ಯಾರು ಕಳ್ಳರು ಅನ್ನೋದು ಕೂಡ ನಾವಿಲ್ಲಿ ಬಹಳ ಯೋಚನೆ ಮಾಡುವಂತಹ ಒಂದು ಸಂಗತಿಯಲ್ಲಿ ಎದುರಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ನಾವು ಎಷ್ಟೋ ಜನ ಎಲ್ಲೆಲ್ಲೂ ಹೋಗ್ತಾ ಇರ್ತೀವಿ, ಹಿಂದಿಂದಾನೇ ಬರ್ತಾ ಇರ್ತಾರೆ. ಅಕ್ಕಪಕ್ಕ ನಾವು ಅಷ್ಟೊಂದು ಕಾನ್ಸಂಟ್ರೇಷನ್ ಅನ್ನ ಕೊಟ್ಟು ನಾವು ಹೋಗ್ಬೇಕಾಗುತ್ತೆ. ಯಾರಿರ್ತಾರೆ ಏನು ಎಂತ ಅಂತ ಎಲ್ಲ ಪ್ರತಿಯೊಂದು ವಿಚಾರಿಸ್ಬೇಕಾದಂತಹ ಸಂದರ್ಭಗಳು ಇದೀಗ ಎದುರಾಗ್ತಾ ಇದಾವೆ. ಇನ್ನು ಇದು ತುಮಕೂರಿನ ಅಶೋಕ ನಗರದಲ್ಲಿ ಹೃದಯ ಸರ ಕಳ್ಳತನಕ್ಕೆ ಯತ್ನವನ್ನ ನಡೆದಿದೆ. ಹಂಗೆ ಕಿತ್ಕೊಂಡು ಹೋಗಿದ್ರು ಏನೋ ಮಾಡ್ತಿಲ್ಲ ನಾನು ಹೇಳ ಹಂಗೆ ಕಿತ್ಕೊಂಡು ಹೋಗಿದ್ರು ಏನೋ ಮಾಡ್ತಿಲ್ಲ ನಾನು ಹೆಂಗೆ ಚಚ್ಚಿ ನೀವು ಕರ್ಕೊಂಡು ಹೋದ್ರು ನೋಡಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಹೋಗೋಣ ಕರ್ಕೊಂಡು ಹೋಗೋಣ ಹ್ಞೂ ಕರ್ಕೊಂಡು ಹೋಗೋಣ ಮತ್ತೆ ಅಲ್ಲ ನೀವು ಕರ್ಕೊಂಡು ಹೋದ್ರು ನೋಡಿ ಕರ್ಕೊಂಡು ಹೋದ್ರು ಅಲ್ಲಿ ಅಜ್ಜಿ ಹೇಳ್ತಾ ಇರುವಂತದ್ದು ನನಗೆ ಬಂದು ಕೇಳಿದ್ರೆ ನಾನು ಕೊಟ್ಬಿಡ್ತಿದ್ದೆ ಒಂದು ಕಡೆಯಿಂದ, ಆದ್ರೆ ಹಿಂದಿಂದ ಬಂದು ನನ್ನನ್ನ ಹಿಂಬಾಲಿಸಿ ಚಚ್ಚಿಬಿಟ್ಟಿದ್ದಾನೆ. ನನ್ನ ಒಂದು ಜೀವಕ್ಕೆ ಏನಾದ್ರೂ ಅಪಾಯ ಆಯ್ತು ಅಂತಂದ್ರೆ ಏನು ಗತಿ ಆಗುತ್ತೆ? ಇಂತಹ ಕಳ್ಳರನ್ನ ಆದಷ್ಟು ಬೇಗ ಬಂಧಿಸ್ಬೇಕು. ಹಾಗೆ ಒಂಟಿಯಾಗಿ ಎಷ್ಟೋ ಜನ ಓಡಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಹೀಗೆ ಹಿಂದಿಂದ ಬಂದು ಚುಚ್ಚೋದಾಗ್ಲಿ ಅಥವಾ ಅವರ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಅಪಾಯ ಮಾಡೋದಾಗ್ಲಿ, ಒಂದು ಸರ ಕಳ್ಳತನವನ್ನ ಮಾಡುವಂತಹ ಯತ್ನಕ್ಕೆ ನಮ್ಮ ಜೀವವನ್ನ ಬಲಿ ತೆಗೆದುಕೊಳ್ತಾ ಇದ್ದಾರೆ ಈಗಿನ ಕಳ್ಳರು ಅಂತ ಹೇಳಿದ್ದಾರೆ. ಆದ್ರೆ ಬಹಳ ನಾವು ಎಚ್ಚೆತ್ತುಕೊಂಡು ಹೋಗ್ಬೇಕಾಗುತ್ತೆ. ಹೊರಗಡೆ ಹೋಗುವಾಗ ಈ ಚಿನ್ನದ ಒಡವೆಗಳನ್ನೆಲ್ಲವನ್ನ ನಾವು ತೆಗೆದಿಟ್ಟು ಹೋಗುವಂತಹ ಸಂದರ್ಭಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಒಂದ್ ಕಡೆಗೆ ಬೆಲೆನೆ ಇಲ್ದಂಗ ಆಗಿದೆ ಚಿನ್ನಕ್ಕೆ, ಇನ್ನು ದುಡ್ಡಿಗೆ ಒಂದ್ ಕಡೆಗೆ ಬೆಲೆ ಇಲ್ದಂಗ ಆಗಿದೆ, ಹಾಗೆ ಚಿನ್ನದಕ್ಕೂ ಕೂಡ ಬೆಲೆ ಇಲ್ದಂಗ ಆಗ್ತಾ ಇದೆ. ಯಾವುದೇ ಒಂದು ವಸ್ತುವನ್ನ ನಾವು ಧರಿಸಬೇಕಾದ್ರೂ ಯೋಚನೆ ಮಾಡುವಂತಹ ಪ್ರಸಂಗಗಳು ಇದೀಗ ಎದುರಾಗ್ತಾ ಇದೆ. ಇದೇ ಪ್ರಸಂಗ ಈಗ ತುಮಕೂರಿನ ಅಶೋಕ ನಗರದಲ್ಲಿ ಹೃದಯ ಮೇಲೆ ಅವರು ಹಾಕಿಕೊಂಡಿರುವಂತಹ ಚಿನ್ನದ ಸರವನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದರಲ್ಲೂ ಹೃದಯರನ್ನ ಮಾತ್ರ ಇವ್ರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಬಹಳ ಸೂಕ್ಷ್ಮವಾಗಿ ಇದನ್ನ ಗಮನಿಸಬೇಕಾಗತ್ತೆ. ಇನ್ನು ಸರ ಕಳ್ಳನನ್ನ ಹಿಂಬಾಲಿಸಿ ಹಿಡಿದು ಪೊಲೀಸರಿಗೆ ಸಾರ್ವಜನಿಕರು ಒಪ್ಪಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಕೂಡ ಇನ್ಮೇಲೆ ಆದ್ರೂ ಒಂದೊಂದು ಎಲ್ಲೆಲ್ಲಿ ಯಾವೆಲ್ಲ ಏರಿಯಾಗಳಲ್ಲಿ ಇಂತಹ ಪ್ರಕರಣಗಳು ಕಾಣಿಸ್ತಾ ಇದ್ದಾವೆ, ನಿಗಾ ವಹಿಸಬೇಕಾದಂತಹ ಸಂದರ್ಭ ಇದು. ಆದಷ್ಟು ಬೇಗ ಜನರು ಕೂಡ ಇಲ್ಲಿ ಎಚ್ಚೆತ್ಕೊಳ್ಬೇಕು. ಇದರ ಜೊತೆಗೆ ಇಂತಹ ಪ್ರಕರಣಗಳು ಕಂಡಾಗ ಪೊಲೀಸರು ಕೂಡ ನಿಗಾ ವಹಿಸುವಂತ ಕಾರ್ಯ ಆಗಬೇಕಾಗಿದೆ. ಅಲ್ಲ ನೀವು ಕರ್ಕೊಂಡು ಹೋದ್ರೆ ನೋಡಿ ಕರ್ಕೊಂಡು ಹೋದ್ರೆ
ನೀವು ಕರ್ಕೊಂಡೋದ್ರೆ ನೋಡಿ, ಕರ್ಕೊಂಡೋದ್ರು ಹೇಳ ತೋರ್ಸೋದವ್ರಿಗೆ. ಹೇಳ ಹಂಗೆ ಕಿತ್ಕೊಂಡು ಹೋಗಿದ್ರು, ಏನು ಮಾಡ್ತಿರ್ಲಿಲ್ಲ ನಾನು. ನಿನ್ಗೆ ಚಚ್ಚಿಬಿಟ್ಟೆ ಅಂತ ನಿಮಗೆ ಹೇಳ ತೋರ್ಸೋದವ್ರಿಗೆ. ಹೇಳ ಹಂಗೆ ಕಿತ್ಕೊಂಡು ಹೋಗಿದ್ರು, ಏನು ಮಾಡ್ತಿರ್ಲಿಲ್ಲ ನಾನು. ನಿನ್ಗೆ ಚಚ್ಚಿಬಿಟ್ಟೆ ಅಂತ ನಿಮಗೆ ನೀವು ಕರ್ಕೊಂಡೋದ್ರೆ ನೋಡಿ, ಕರ್ಕೊಂಡೋದ್ರು.